ಹಾಯ್, ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೊಂದು ಗಾಡಿನ ತೋರ್ಸೋಕ್ಕೆ ಹೊರಟಿರೋದು. ಅದು ಒಂದು ಜಮಾನದ ಕಿಂಗು ಅಂತಲೇ ಅಂದ್ಕೊಬೋದು ನೀವು. ಸೊ ಆ ಗಾಡಿ ಯಾವುದು ಅಂತಂದರೆ ಯಮಹಾ RX 135. ನೀವೆಲ್ಲ ನನ್ನ ಕೇಳ್ಬೋದು, ಯಮಹ RX 135 ಅಂತ ಇದೆಯಲ್ಲಪ್ಪ, ಇದು ಯಾಕೆ ಯಮಹ RX 100 ಇದೆ ಇದ್ರ ಲೋಗೋಲಿ ಅಂತ ಕೇಳಿದ್ರೆ, ಈ ಗಾಡಿ ಓನರ್ ಬಂದ್ಬಿಟ್ಟು ತುಂಬ ಪರ್ಟಿಕ್ಯುಲರು. ಈ ಯಮಹ ಸೀರೀಸ್ ಅನ್ನೋದು ಇಂಡಿಯಾಗೆ ಫಸ್ಟ್ ಎಂಟ್ರ್ ಆಗಿದ್ದು ಬಂದ್ಬಿಟ್ಟು 1986 ಅಲ್ಲಿ. ಆವಾಗ ಯಮಹ 100 ಲಾಂಚ್ ಆಗಿತ್ತು. ಸೊ ಆ ಸೆಂಟಿಮೆಂಟಲ್ಲಿ ಅವರು ಯಮಹ RX 100 ಲೋಗೋನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ರೆಡ್ ಕಲರು ಒನ್ ಆಫ್ ದ ಇದು ಏನು ವೇರಿಯಂಟ್ ಬಂದಿದ್ದು ಈ ಕಲರಲ್ಲಿ. ಸೊ ಆ ಕಲರ್ನು ಚೆರಿ ರೆಡ್ ಕಲರ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಈ ಗಾಡಿಯಲ್ಲಿ. ಆ್ಯಂಡ್ ಈ ಗಾಡಿ ಬಗ್ಗೆ ಮಾತಾಡ್ತಾ ಹೋದರೆ ಇದು ಆ್ಯಕ್ಚುಲಿ ದೇಶಿ ಗಾಡಿ ಅಲ್ಲ, ವಿದೇಶಿ ಗಾಡಿ ಅಂತಲೇ ಕರಿಬೋದು. ಏನಕ್ಕೆ ಅಂತಂದರೆ ಈ ಗಾಡಿ ಇಂಡಿಯಾಗೆ ಹೇಗೆ ಬಂದಿತ್ತು ಅದು ಆ್ಯಕ್ಚುಲಿ ವಿದೇಶಿನೇ ಅಂತ ಅಂದ್ಕೊಳ್ಳಿ. ಬಟ್ ಅದಾದಮೇಲೂ ಈ ಗಾಡಿಗೆ ತುಂಬ ವಿದೇಶದಿಂದ ಪಾರ್ಟ್ನ ಇಂಪೋರ್ಟ್ ಮಾಡಿ ಹಾಕಿದ್ದಾರೆ. ಅದು ಏನು ಎತ್ತ ಅಂತ ತಿಳ್ಕೊಳ್ಳೋ ಮೊದಲು ಈ ಗಾಡಿ ಬಗ್ಗೆ ಒಂಚೂರು ತಿಳ್ಕೊಂಬಿಡೋಣ. ಇದು ಆ್ಯಕ್ಚುಲಿ ಯಮಹ RX 135 5 ಸ್ಪೀಡು. ಸೊ ಈ ಗಾಡಿ ಬಂದು 2000ನೇ ಎಸ್ವಿದು. ಈ ಗಾಡಿ ಆ್ಯಕ್ಚುಲಿ 19 BHP ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಒಂದು 10,500 RPMವರೆಗೂ ರೀಚ್ ಆಗುತ್ತೆ. ಯಮಹ RX 135 5 ಸ್ಪೀಡಲ್ಲಿ ಆ್ಯಕ್ಚುಲಿ ಡಿಸ್ ಸೆಟಪ್ ಬರೋದಿಲ್ಲ, ಇದನ್ನೇ ಇವರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರೋವಂಥದ್ದು. ಸೊ ಅಂದಹಾಗೆ ಈ ಸೈಲೆನ್ಸರ್ ಕೂಡ ಈ ಗಾಡಿದು ಒರಿಜಿನಲ್ ಅಲ್ಲ. ಸೊ ಈ ಗಾಡಿಯಲ್ಲಿ ಆ್ಯಕ್ಚುಲಿ ಕ್ಯಾಟ್ಲಿಕ್ ಕನ್ವರ್ಟರ್ ಸೈಲೆನ್ಸರ್ ಬರುತ್ತೆ. ಸೊ ಇವರು ನಾನ್ ಕ್ಯಾಟ್ಲಿಕ್ ಸೈಲೆನ್ಸರ್ ಹಾಕಿದ್ದಾರೆ ಯಮಹ RX 100ದು. ಸೊ ಹಿಂದ್ಗಡೆ 18 ಇಂಚ್ ವೀಲ್ ಬರುತ್ತೆ, ಮುಂದೆನೂ 18 ಇಂಚ್ ವೀಲ್ ಬರುತ್ತೆ. ಆಮೇಲೆ ಇದ್ರ ಬ್ರೇಕ್ಸ್ ಬಗ್ಗೆ ಮಾತಾಡೋದಾದರೆ ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ, ಮುಂದ್ಗಡೆನೂ ಡ್ರಮ್ ಬ್ರೇಕ್ ಇತ್ತು. ನಾನು ಮುಂಚೆನೇ ಹೇಳ್ದಂಗೆ ಇವರು ಡಿಸ್ ಸೆಟಪ್ ಮಾಡಿಸಿದ್ದಾರೆ. ಸೊ ಅದು ಬಿಟ್ಟರೆ ನಾರ್ಮಲಿ ಇದಕ್ಕೆ ಎರಡು ಇಂಡಿಕೇಟ್ರು. ಸೊ ಇದು ಆ್ಯಕ್ಚುಲಿ RX 100 ಟೈಪ್ ಇಂಡಿಕೇಟ್ರು, ಇದಕ್ಕೆ ಬಾಕ್ಸ್ ಟೈಪ್ ಬರುತ್ತೆ 135ಗೆ. ಸೊ ಅದು ಬಿಟ್ಟರೆ ಒರಿಜಿನಲ್ ಶಾಕ್ ಅಬ್ಸರ್ವರ್ಸ್ ಹಾಗೆ ಮೇಂಟೈನ್ ಮಾಡಿದ್ದಾರೆ, ಚೈನ್ ಕವರು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದಿಷ್ಟು ಆ್ಯಕ್ಚುಲಿ ಗಾಡಿದು ಒರಿಜಿನಲ್ ಸ್ಪೆಕ್ಕು. ಸೊ ಇವಾಗ ಗಾಡಿಯಲ್ಲಿ ಏನೇನು ವಿಶೇಷವಾಗಿ ಚೈನ್ ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ನಾವು ಗಾಡಿನ ಫ್ರಂಟ್ ಪೋರ್ಷನಿಂದ ನೋಡ್ತಾ ಹೋದರೆ ಫಸ್ಟು ಡಿಸ್ ಸೆಟಪ್ ಮಾಡಿದ್ದಾರೆ. ಯಮಹ ಗ್ಲಾಡಿಯೇಟ್ರ್ ಅಂತ ಅಂದ್ಬಿಟ್ಟು ಒಂದು ಯಮಹ ಸೀರೀಸ್ದು ಗಾಡಿ ಇದೆ. ಸೊ ಆ ಗಾಡಿದು ಫೋರ್ಕ್ಸ್ ಕಂಪ್ಲೀಟ್ ಸೆಟಪ್ ಇನ್ಕ್ಲೂಡಿಂಗ್ ಡಿಸ್ಕು ಕ್ಯಾಲಿಪರ್ ಎಲ್ಲ ಇದಕ್ಕೆ ಹಾಕಿರೋವಂಥದ್ದು. ಆ್ಯಂಡ್ ಇನ್ನು ಇಂಜಿನ್ ಕಡೆ ನೋಡೋಕೆ ಹೋದರೆ ಈ ಇಂಜಿನ್ ಕವರ್ ಬಂದುಬಿಟ್ಟು ಜಪಾನಲ್ಲಿ ಓಡ್ತಾ ಇರೋ RX 115 ಅನ್ನೋ ಒಂದು ಸೀರೀಸ್ದು ಅವ್ರು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅದನ್ನು ಬಳಸಿರೋವಂಥದ್ದು. ಇನ್ನು ನೀವು ಇಂಜಿನ್ ಕಂಪ್ಲೀಟ್ ಸ್ಪೆಕ್ ನೋಡ್ತಾ ಹೋದರೆ ಮಿಕುನಿ 28 mm ಫ್ಲಾಟ್ ಸೈಡ್ ಕಾರ್ಬೊರೇಟರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪವರ್ ಬಾಕ್ಸು 135 5 ಸ್ಪೀಡ್ದು ಯೂಸ್ ಮಾಡಿದ್ದಾರೆ. ಯಮಹ RX 100ದು ಸೈಲೆನ್ಸರ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಹಿಂದೆ ಟೈರ್ ನೋಡಿದ್ರೆ ಅವರು C8 ಹೊಸ ಟೈರ್ ವಿತ್ ಬಟನ್ಸ್ ಎಕ್ಸ್ಟ್ರಾ ಗ್ರಿಪ್ಗೆ ಹಾಕ್ಕೊಂಡಿರೋದು. ಆಮೇಲೆ ಇದರಲ್ಲಿ ಮ್ಯಾಗ್ನೆಟಿಕ್ ಕಾಯಿಲ್ ಬರುತ್ತೆ ಈ ಕಡೆ ಸೈಡು, ಇದನ್ನು ಮ್ಯಾಗ್ನೆಟಿಕ್ ಕವರ್ ಅಂತ ಕರೀತಾರೆ, ಲೆಫ್ಟ್ ಸೈಡ್ ಇರೋ ಕವರ್ನ. ಸೊ ಇದ್ರ ಒಳಗಡೆ ಮ್ಯಾಗ್ನೆಟು, ಅದರೊಳಗಡೆ ಕಾಯಿಲ್ ಇರುತ್ತೆ. ಸೊ ಆ ಕಾಯಿಲು ಮತ್ತು ಕಾಯಿಲ್ ಪ್ಲೇಟು ಇಂಪೋರ್ಟ್ ಮಾಡಿರೋವಂಥದ್ದು. ಆ್ಯಂಡ್ ಇದನ್ನು DC ಕನ್ವರ್ಟ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಕರೆಂಟು, ಇದಕ್ಕೆ ಬ್ಯಾಟ್ರಿ ಇರುತ್ತೆ. ಸೊ ನಾವು ಇದನ್ನು ಗಾಡಿ ಸ್ಟಾರ್ಟ್ ಮಾಡಲೇಬೇಕಂತೇನಿಲ್ಲ, ಇಂಡಿಕೇಟರ್ಸು ಮತ್ತು ಹೆಡ್ಲೈಟು ತಂತಾನೆ ಆನ್ ಆಗುತ್ತೆ. ಇದಿಷ್ಟು ಈ ಗಾಡಿ ಬಗ್ಗೆ ಸ್ಪೆಸಿಫಿಕೇಶನ್ ಆಯಿತು. ಸೊ ಈ ಗಾಡಿನ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಸೌಂಡ್ ಹೇಗೆ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಈ ಗಾಡಿನ ಸ್ಟಾರ್ಟ್ ಮಾಡೋಣ. ಸೊ ಕೀ ಆನ್ ಆಗಿದೆ, ಕಿಕ್ಕರು.
ಗಾಡಿಯಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಕಂಪ್ಲೀಟ್ ಆಗಿ ಗಾಡಿ ಪವರ್ಗಂತ ರೆಡಿ ಮಾಡಿರೋದು. ಸೊ ಇಂಜಿನ್ನು, ಪಿಸ್ಟನ್ನು, ಕಾಯಿಲ್ಗಳು, ಇನ್ಕ್ಲೂಡಿಂಗ್ ಎಕ್ಸಾಸ್ಟ್ ಚೇಂಬರ್ ಕೂಡ ಅದು ತಕ್ಕಂತೆ ಆಲ್ಟರ್ ಮಾಡಿದ್ದಾರೆ ಎಲ್ಲ. ಸೊ ಈ ಗಾಡಿ ಸೌಂಡು ಇದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಗಾಡಿ ಓಡಿಸ್ತಾ ಇದ್ರೆ ಮಜಾ ಇರಲ್ಲ. ಸೊ ಗಾಡಿನ ಓಡಿಸ್ಬಿಟ್ಟು ಏನು ಫೀಲ್ ಇದೆ ನೋಡೋಣ ಗಾಡಿ ಓಡಿಸೋಕ್ಕೆ. ಸೊ ಫ್ರೆಂಡ್ಸ್, ಗಾಡಿ ಓಡಿಸ್ಕೊಂಡು ಮನೆ ತನಕ ಬಂದೆ. ಓವರಾಲ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ನೀವು ಗಾಡಿಗಳ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು ಅಂತ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನಿಮಗೇನಾದರೂ ಕವರಲ್ಲಿ ಹಾಕಿಟ್ಟಿರೋ ಗಾಡಿ ಯಾವುದು ಅಂತ ಕ್ಯೂರಿಯಸ್ ಆಗಿದ್ದರೆ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಬೇಡಿ.